ಒಂದು ರಿಕ್ವೆಸ್ಟು ಈ ನಮ್ಮ ಅಮ್ಮನ ಕಡೆಯಿಂದ ಪ್ಲಸ್ ಫ್ಯಾನ್ಸ್ ಕಡೆಯಿಂದ, ಮಗು ಯಾವಾಗ ಅಮ್ಮ ಕೇಳ್ತಿರ್ತಾರ, ಸೊ ನಿಮಗೆ ಮದುವೆಗೆ ಫೋರ್ಸ್ ಮಾಡ್ತಿದ್ದಾರೆ, ನನಗೆ ಮಗುಗೆ ಫೋರ್ಸ್ ಮಾಡ್ತಿದ್ದಾರೆ ಅಂದರೆ ಇನ್ನೂ ಪ್ಲ್ಯಾನ್ಸ್ ಇಲ್ಲ. ರಾಗಿಣಿ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಶಾನ್ ಬೋಗರ ಮಗಳು ಅಂತ ಒಂದು ಸಿನಿಮಾ ನಡೀತಿದೆ. ಸೊ ಅಂದರೆ ಏನಾಗುತ್ತೆ, ನಿಮಗೆ ಆಸೆ ಇದೆಯೋ ಇಲ್ವೋ, ಮಕ್ಕಳಾದಾಗ ಅದಕ್ಕೆ ಒಂದು ಸಮಯ ಕೊಡಬೇಕಾಗುತ್ತೆ. ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಪ್ರಜು ಸರ್, ನಾನೊಂದು ಮಾತು ಹೇಳ್ತೀನಿ, ಪರ್ಸನಲ್ ಲೈಫ್ಗೆ ತುಂಬಾ ಸ್ಪೇಸ್ ಕೊಟ್ಟಿದ್ದೀವಿ. ಹೌದು, ಅಂದರೆ ನನಗೆ ಫ್ಯಾಮಿಲಿ ಕಮ್ಸ್ ಫಸ್ಟ್. ನನಗೆ ಅಂದರೆ ನಾವು ಇಷ್ಟೆಲ್ಲ ಮಾಡಿ ಇಷ್ಟು ಪ್ರೀತಿ ತೊಗೊಂಡು ಮನೆಯಲ್ಲಿ ಒಂದು ಖುಷಿ ಒಂದು ನೆಮ್ಮದಿ ಇಲ್ಲ ಅಂದರೆ ಇವೆಲ್ಲ ಜೀರೋ ಆಗಿಬಿಡುತ್ತೆ. ಹೌದು ಹೌದು ಸರ್, ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಯಾ, ಸೊ ರಾಗಿಣಿನು ಕೆಲಸ ಮಾಡ್ತಿದ್ದಾಳೆ. ಸೊ ಈಗ ನಾನೆಲ್ಲವನ್ನೂ ಬಿಟ್ಟು ಸಮಯ ಕೊಡೋದು ಕಷ್ಟ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಅವಳಿಗೂ ಒಂದಷ್ಟು ಆಸ್ಪಿರೇಷನ್ಸ್ ಇದೆ, ಆಸೆಗಳಿದೆ, ಅದನ್ನು ನಾನು ಕಟ್ಟಾಕಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಅದು ಆರ್ಗ್ಯಾನಿಕ್ಲಿ ಕಂಫರ್ಟಬಲ್ ಆಗಿ ಇಬ್ರಿಗೂ ಆ ಸಮಯ ಇದೆ ಅಂದಾಗ ಖಂಡಿತವಾಗಿ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನನ್ನ ಮಗು ಅವಳೇನೆ. ಓಕೆ ಸರ್, ಇದೇ ಸೆಪ್ಟೆಂಬರ್ 15th ನಿಮ್ಮ ತತ್ಸಮ ತದ್ಭವ ಸಿನಿಮಾ ರಿಲೀಸ್ ಆಗ್ತದೆ, ವೀಕ್ಷಕರಿಗೆ ಏನಂತ ಹೇಳಕ್ ಹೋಗ್ತೀರಿ ಸರ್? ಸೊ ಇದುವರೆಗೂ ಪ್ರಜ್ವಲ್ನ ಏನು ನೋಡಿದ್ದಾರೆ ಅದಕ್ಕಿಂತ ಹೊರತುಪಡಿಸಿ ತುಂಬ ಹೊಸದಾಗಿ ಈ ಸಿನಿಮಾ ನೋಡ್ತಾರೆ. ಈ ಸಿನಿಮಾನೇ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ದಂಗೆ ಕೆಲವು ಕಡೆ ಕೇಳ್ಬರ್ತಾ ಇರುತ್ತೆ ಒಂದು ಡಿಸ್ಕಷನ್ಸಲ್ಲಿ, ಬೇರೆ ಕಡೆ ಬರೋವಂಥ ಕಂಟೆಂಟ್ ನಮ್ಮಲ್ಲಿ ಬರಲ್ಲ, ಹೊಸ ಪ್ರಯತ್ನಗಳು ಮಾಡಲ್ಲ ಅಂತ. ಬಟ್ ಅದಕ್ಕೆಲ್ಲ ಆಲ್ರೆಡಿ ಉತ್ತರ ಕೊಡ್ತಾ ಇದ್ದೀವಿ ಇವಾಗ. ಈಗ ಇತ್ತೀಚೆಗೆ ಬರ್ತಿರೋವಂಥ ಕನ್ನಡ ಸಿನಿಮಾಗಳು ಆ್ಯಂಡ್ ಎಲ್ಲೋ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕಾಲ ಅದು ಹೋಯ್ತು. ಇವಾಗ ಒಳ್ಳೆ ಸಿನಿಮಾಗಳು ಕೊಟ್ಟು ಕರೆಕ್ಟಾಗಿ ಪ್ರಮೋಟ್ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ. ಆ ಒಂದು ಒಳ್ಳೆ ಸಿನಿಮಾಗಳ ಪಟ್ಟಿಯಲ್ಲಿ ನಮ್ಮ ಸಿನಿಮಾನು ಖಂಡಿತವಾಗ್ಲೂ ಸೇರುತ್ತೆ. ಆ್ಯಂಡ್ ಕಾನ್ಫಿಡೆಂಟ್ ಇಂದ ನಾನು ಹೇಳಬಲ್ಲೆ, ಇದರಲ್ಲಿ ಸಾಂಗ್ಸ್ ಇಲ್ದೇ ಇರ್ಬೋದು, ಫೈಟ್ಸ್ ಇಲ್ದೇ ಇರ್ಬೋದು, ಬಟ್ ಎಂಟರ್ಟೈನ್ಮೆಂಟ್ ಅಂತೂ 100%. ಆ್ಯಂಡ್ ಜನ ಕೊಡೋ ದುಡ್ಡಿಗೆ ಖಂಡಿತವಾಗ್ಲೂ ಮೋಸ ಆಗಲ್ಲ ಈ ಸಿನಿಮಾ. ಅಂದರೆ ಸಿ ಪ್ರತಿ ಇಂಟರ್ವ್ಯೂಲ್ಲಿ ನಾವು ಮಾಡೋ ಸಿನಿಮಾಲ್ಲಿ ನಾನು ಸಿನಿಮಾ ಅವಳೇ ಹೋಗ್ತೀನಿ, ಅದನ್ನು ತೆಗೊಳ್ಳೋಕ್ಕಂತೂ ಆಗಲ್ಲ. ಹೌದು, ಬಟ್ ಇದು ನಿಷ್ಠೆಯಿಂದ ಉಳ್ತಾ ಇದ್ದೀನಿ. ಕರೆಕ್ಟ್ ಕರೆಕ್ಟ್, ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ, ಬನ್ನಿ ನೋಡಿ, ಎಂಜಾಯ್ ಮಾಡಿ. ತುಂಬ ಥ್ಯಾಂಕ್ ಯು ಸರ್. ನೋಡೋದಲ್ಲ, ಇದು ಇಷ್ಟ ಆಗಿತ್ತು ಇಂಟರ್ವ್ಯೂ. ಇದೇ ಸೆಪ್ಟೆಂಬರ್ 15th ನಿಮ್ಮ ಹತ್ತಿರದ ಚಿತ್ರಬಂಧಗಳಲ್ಲಿ ತತ್ಸಮ ತದ್ಭಾವ ಮೂವಿ ರಿಲೀಸ್ ಆಗ್ತದೆ, ಎಲ್ಲರೂ ಬಂದು ನೋಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.